ಯಾರ್ಪೇಟೆ ತಾಲೂಕಿನ ಕೃಷ್ಣರಾಜಪುರ ಬಳಿ ಮೈಸೂರು ಮತ್ತು ಶಿವಮೊಗ್ಗ ರಾಜ್ಯ ಹೆದ್ದಾರಿಯಲ್ಲಿ ಬೆಳ್ಳಂಬೆಳಗ್ಗೆ ಭಾರತ್ ಬಂದ್ಗೆ ಕೆಆರ್ಪೇಟೆ ರೈತ ಸಂಘ ತಾಲೂಕು ಅಧ್ಯಕ್ಷರಾದ ಕಾರಿಗನಹಳ್ಳಿ ಪುಟ್ಟೇಗೌಡ ನೇತೃತ್ವದಲ್ಲಿ ಚಾಲನೆಯನ್ನ ನೀಡಲಾಯಿತು. 30 ನಿಮಿಷಗಳ ಕಾಲ ರಸ್ತೆ ತಡೆದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ನಿರಂತರ ಘೋಷಣೆ ಕೂಗುತ್ತಾ ರಸ್ತೆಯಲ್ಲಿ ಕುಳಿತು ಆಕ್ರೋಶ ವ್ಯಕ್ತಪಡಿಸಿದ ರೈತ ಬಳಗ. ಪ್ರತಿಭಟನೆಗೆ ಕೆಲ ಸಮಯ ವಾಹನ ಸವಾರರು ರಸ್ತೆಯಲ್ಲಿ ನಿಂತು ಸಹಕರಿಸಿದರು. ನಂತರ ಘಟನಾ ಸ್ಥಳದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ಕಾರಿಗನಹಳ್ಳಿ ಪುಟ್ಟೇಗೌಡ ಅವರು, ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ ಸೇರಿದಂತೆ ರೈತಾಪಿ ವರ್ಗಕ್ಕೆ ಮಾರಕವಾಗುವ ಕಾಯ್ದೆಗಳನ್ನು ಕೂಡಲೇ ರದ್ದುಗೊಳಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಶತಿಸಿದ್ದ. ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ದಿನ ಪದಾರ್ಥಗಳ ಮೇಲೆ ಬೆಲೆ ಏರಿಕೆ ಏರಿಸಿ ರೈತರನ್ನ ಬೀದಿಗೆ ಬರುವಂತೆ ಮಾಡಿದ್ದೀರಾ. ಸರ್ಕಾರ ವಿರುದ್ಧ ಈಗಿನ ಜನಸಾಮಾನ್ಯರನ್ನ ಹರಿತು ದಿನದ ಭಾರತ್ ಬಂದ್ಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಿದ್ದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ನಿರಂತರ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಡೀ ದೆಲ್ಲಿ ಇಂಡಿಯಾ ಆಲ್ ಇಂಡಿಯಾ ಏನು ಬಂದ್ ಮಾಡ್ತಾ ಇದ್ದೀವಿ, ಈ ರೈತರ ಕಾಯ್ದೆಗಳನ್ನ ಈ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜಾರಿ ಮಾಡಿರುವಂಥ ಕಾಯ್ದೆಗಳು ರೈತರಿಗೆ ಸಂಪೂರ್ಣವಾಗಿ ತಲೆ ಮೇಲೆ ಚಪ್ಪಡಿ ಎಳೆಯುವಂಥ ಕಾಯ್ದೆಗಳು. ವಿಚಾರ ಏನಂದರೆ ಕೇಂದ್ರ ಸರ್ಕಾರದ ನೀತಿಗಳು, ಒಂದು ಕೃಷಿ ಕಾಯ್ದೆ, ಮತ್ತೊಂದು ಎ ಪಿ ಎಂ ಸಿ ಕಾಯ್ದೆ, ಮತ್ತೊಂದು ವಿದ್ಯುಚ್ಛಕ್ತಿ ಖಾಸಗೀಕರಣ ಮಾಡಿರುವಂಥ ಕೇಂದ್ರ ಸರ್ಕಾರ ಈಗಾಗಲೇ ಸಂಪೂರ್ಣವಾಗಿ ಈ ದೇಶದ ರೈತರು ಯಾವುದೇ ಥರದಲ್ಲೂ ಅವ್ರು ಕೃಷಿನೇ ಮಾಡಬಾರ್ದು, ಕೂಲಿ ಕಾರ್ಮಿಕರಾಗಿದೆ ಈ ದೇಶದ ರೈತರು ಬದುಕಬೇಕು ಅಂತೇಳಿ ಕೇಂದ್ರ ಸರ್ಕಾರ ಜಾರಿ ಮಾಡಿರುವಂಥ ಸರ್ಕಾರಕ್ಕೆ ಇವತ್ತು ಇಡೀ ಇಂಡಿಯಾದಲ್ಲಿ ಬಂದು ಇವತ್ತು ರೈತರನ್ನ ಬೀದಿಗೆ ತಳ್ಳುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ಆ ಕಾರಣಕ್ಕೆ ಮುಂದೆಚ್ಚರಿಕೆಯಾಗಿ ರೈತರು ಕೂಡ ಇವತ್ತು ಎಲ್ಲ ರೈತರು ಈ ದೇಶದ ಈ ಭಾರತದ ರೈತರು ಬೀದಿಲಿದ್ದಾರೆ. ಈ ಬೀದಿಲಿರೋ ಉದ್ದೇಶ ಇಷ್ಟೇ, ಈ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಕಾರಣಕ್ಕೂ ರೈತರ ಕಾಯ್ದೆಗಳನ್ನ ಕೈ ಬಿಡಲಿಲ್ಲ ಅಂದರೆ ಈ ಮುಂದಿನ ದಿನಗಳಲ್ಲಿ ಇದೇ ಥರದ ದೊಡ್ಡ ಹೋರಾಟ ಇಡೀ ರಾಜ್ಯ ಆಗ್ಬೋದು, ದೇಶ ಆಗ್ಬೋದು, ಎಲ್ಲ ಕಡೆ ಇದೇ ಥರ ಬಂದ್ ಮಾಡ್ತಾರೆ ಅಂತೇಳಿ ನಾವು ಮನವಿ ಮಾಡ್ಕೋತೀವಿ. ಹಂಗಾಗಿ ನಮ್ಮ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪ ಅಂದರೆ ಇವತ್ತು ಎಲ್ಲರೂ ಕೂಡ ನಾವು ರೈತರು ಬದುಕುವಂಥ ಸ್ಥಿತಿಲಿಲ್ಲ. ಈ ಬಂದ್ಗೆ ಸಾರ್ವಜನಿಕರು, ನಾಗರಿಕರು, ಪ್ರಗತಿಪರ ಸಂಘಟನೆಗಳು ಬೆಂಬಲಿಸಬೇಕು ಅಂತ ರೈತ ಹೋರಾಟಕ್ಕೆ. ಅಯ್ಯಯ್ಯೋ, ಅನ್ಯಾಯ ರೈತರಿಗೆ, ಅನ್ಯಾಯ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರೈತರ ಕಾಯ್ದೆ ಜಾರಿ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ. ಅಯ್ಯಯ್ಯೋ, ಅನ್ಯಾಯ ರೈತರಿಗೆ, ಅನ್ಯಾಯ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಅಯ್ಯಯ್ಯೋ, ಅನ್ಯಾಯ ಅಯ್ಯಯ್ಯೋ, ಅನ್ಯಾಯ ರೈತರಿಗೆ.